ಇದು ನಿಜಕ್ಕೂ ರಾಜಕಾರಣಿಗಳಿಗೆ ಒಂದು ರೀತಿಯಾಗಿ ಪಾಠ ಅಂತಾನೆ ಹೇಳ್ಬೋದು ಸಂಕಷ್ಟದಲ್ಲಿದ್ದಾಗ ಪರಿಹಾರ ಅಂದ್ರೆ ಕೇವಲ ದುಡ್ಡಲ್ಲ ಅಂತ ಕೇರೂರಿನಲ್ಲಿ ಇವತ್ತು ನಡೆದ ಒಂದು ಘಟನೆ ಸಾಬೀತುಪಡಿಸಿದೆ ಸಿದ್ದರಾಮಯ್ಯ ಅವರ ಸಾಂತ್ವನ ಹೇಳಿಕೊಟ್ಟ ಪರಿಹಾರವನ್ನೇ ಮಹಿಳೆ ತಿರಸ್ಕರಿಸಿದ್ದಾರೆ ದುಡ್ಡನ್ನ ಬಿಸಾಕಿ ರಾಜಕೀಯ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನಿಮ್ಮ ದುಡ್ಡು ಯಾರಿಗೆ ಬೇಕು ಸ್ವಾಮಿ ಸಿದ್ದು ಕಾರಿನ ಮೇಲೆ ದುಡ್ಡೆಸೆದ ಮಹಿಳೆ ಹೌದು ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ವಕ್ಷೇತ್ರದಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ ಇವತ್ತು ಬಾಗಲಕೋಟೆಯ ಕೆರೂರಿಗೆ ಭೇಟಿ ಕೊಟ್ಟ ಸಿದ್ದರಾಮಯ್ಯ ಇತ್ತೀಚೆಗೆ ಘರ್ಷಣೆಯಲ್ಲಿ ಗಾಯಗೊಂಡ ಕುಟುಂಬಕ್ಕೆ ಪರಿಹಾರ ಕೊಡೋಕೆ ಮುಂದಾದರು ಕುಳಗೇರಿ ಕ್ರಾಸ್ ಢಾಬಾದಲ್ಲಿ ಹಿಂದೂ ಸಂಘಟನೆಗಳಿಂದ ಹಲ್ಲೆಗೊಳಗಾದ ಮೊಹಮ್ಮದ್ ಹನೀಫ್ ಡಾವಲ್ ಮಲಿಕ್ ರಾಜೇ ಸಾಬ್ ಹಾಗೂ ರಫೀಕ್ರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು ಅಲ್ಲಿಯೇ ಇದ್ದ ಸಂಬಂಧಿ ರಾಜ್ಮಾಗೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಟರು ಆದರೆ ಸಿದ್ದರಾಮಯ್ಯ ಬಳಿ ಒತ್ತಾಯ ಪೂರ್ವಕವಾಗಿ ಹಣ ಪಡೆದ ಸಂತ್ರಸ್ತೆ ಮಹಿಳೆ ರಾಜ್ಮಾ ಸಿದ್ದರಾಮಯ್ಯ ಹೋಗ್ತಾ ಇದ್ದಂತೆ ಕಾರಿನ ಮೇಲೆ ದುಡ್ಡೆಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಮಗೆ ದುಡ್ಡು ಬೇಡ ಸ್ವಾಮಿ ಶಾಂತಿ ಬೇಕು ಅಂತ ಸಿಟ್ಟಾದ್ರು ಇನ್ನು ದುಡ್ಡು ಎಸ್ದಿದ್ದನ್ನ ಸಂತ್ರಸ್ತೆ ಮಹಿಳೆ ರಾಜ್ಮಾ ಸಮರ್ಥಿಸಿಕೊಂಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ರಾಜ್ಮಾ ನಮ್ಗೆ ರಾಜಕಾರಣ ಬೇಡ ನಮಗೆ ಶಾಂತಿ ಬೇಕು ಭದ್ರತೆ ಬೇಕು ಜೀವ ಭಯದಿಂದ ನಾವು ಜೀವನ ನಡೆಸುವಂತಾಗಿದೆ ಹೀಗಾಗಿ ನಾವು ಸಿದ್ದರಾಮಯ್ಯ ಅವರು ಕೊಟ್ಟ ಹಣ ನಮಗೆ ಬೇಡ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಆಗ್ರಹಿಸಿದರು ನಮ್ಗೆ ಯಾರು ರೊಕ್ಕ ರೂಪಾಯಿ ಬೇಡ್ರಿ ಇಂಥದು ಇನ್ನೊಮ್ಮೆ ಯಾ ಹಿಂದೂ ಮಂದಿಗೆ ಹೋಗ್ಬಾರ್ದು ಮುಸಲ್ಮಾನ ಮಂದಿಗಾಗ್ಬಾರ್ದು ಯಾರಿಗೇ ಆಗ್ಬಾರ್ದು ಯಾ ಯಾರ ಮಾಡಿದರೆ ಶಿಕ್ಷೆ ಕೊಡ್ಬೇಕು ನಾವು ತಪ್ಪು ಮಾಡಿದ್ರೆ ನಮ್ದು ಎಲ್ಯಾರು ಒಂದು ಎಪ್ಪಾಯ ಹಲದ್ರೆ ನೀವು ನಲಿಬಾಗಸ್ತೀನಿ ಮಾನವೀಯತೆ ದೃಷ್ಟಿಯಿಂದ ಹಣ ಕೊಟ್ಟಿದ್ದೇನೆ ಇದರಲ್ಲಿ ಯಾರೂ ರಾಜಕೀಯ ಮಾಡಬಾರದು ಮಹಿಳೆಗೆ ದುಡ್ಡು ಕೊಟ್ಟಿದ್ದನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಮಹಿಳೆ ದುಡ್ಡು ಹಿಂತಿರುಗಿಸಿದ್ರೂ ಅದನ್ನ ಮತ್ತೆ ವಾಪಸ್ ಕಳುಹಿಸಿಕೊಟ್ಟಿದ್ದೇನೆ ಹಲ್ಲೆಗೊಳಗಾದವರೆಲ್ಲರೂ ಪಾಪ ಬಡವರು ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ದುಡ್ಡು ಕೊಟ್ಟಿದ್ದೇನೆ ಈ ವಿಚಾರದಲ್ಲೂ ಯಾರೂ ಕೂಡ ರಾಜಕೀಯ ಮಾಡಬಾರದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನೊಂದೆಡೆ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಹಿಳೆ ಶಾಂತಿ ಕೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂದಿದ್ದಾರೆ ಯಾರ ಕಟ್ಟಿರಬೇಕು ಅವರಿಗೆ ಪುನಃ ಕೊಟ್ಟು ಕಳಿಸಿದೀವಿ ಅವರಿಗೆ ಮಾನವೀಯತೆಯಿಂದ ಕೊಡ್ತಕ್ಕಂಥದ್ದು ದುಡ್ಡು ಅದು ನಾವು ಅವರ ಎಲ್ಲ ಕಷ್ಟಕ್ಕೆಲ್ಲ ಆಗ್ಬಿಡ್ತದೆ ಅಂತಲ್ಲ ದುಡ್ಡು ಘಟನೆಗೆ ಪರಿಹಾರ ಅಲ್ಲ ಇದು ಮಾನವೀಯತೆಯಿಂದ ಪಾಪ ಕಷ್ಟದಲ್ಲಿರೋರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಕೊಟ್ಟಿರ್ತೀವಿ ಅಷ್ಟೇ ಬಟ್ ನಾವು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಇದನ್ನ ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಎಲ್ಲರೂ ಕೂಡ ಬದುಕಬೇಕು ಯಾರು ಅರ್ಜಿ ಹಾಕ್ಕೊಂಡು ಯಾರು ಯಾವ ಜಾತಿಲಿ ಹುಟ್ಟಬೇಕು ಅಂತ ಹುಟ್ಟಲಿಲ್ಲ ಯಾವ ಧರ್ಮ ಬೇಕು ಅಂತ ಯಾರೂ ಇಚ್ಛೆ ಪಡಲಿಲ್ಲ ಅದೆಲ್ಲ ತಂದೆ ತಾಯಿ ಭಗವಂತನ ಪ್ರೇರಣೆ ಸೊ ಅದಕ್ಕೆ ಅವರು ಕೆಡತರಲ್ಲಿ ನೆಮ್ಮದಿ ಕೆಡತರಲ್ಲಿ ರಕ್ಷಣೆ ಕೆಡತಲ್ಲಿ ತಪ್ಪಿಲ್ಲ ಮಧ್ಯೆ ಬಾಗಲಕೋಟೆಯ ಮಿರ್ಜಿ ಆಸ್ಪತ್ರೆಗೂ ಭೇಟಿ ಕೊಟ್ಟ ಸಿದ್ದರಾಮಯ್ಯ ಗಲಭೆಯಲ್ಲಿ ಗಾಯಗೊಂಡ ಗೋಪಾಲ್ ಎಂಬುವರಿಗೆ ಐವತ್ತು ಸಾವಿರ ರೂಪಾಯಿ ನೀಡಲು ಮುಂದಾದರು ಮೊದಲು ಬೇಡ ಅಂದ ಗೋಪಾಲ್ ಸಂಬಂಧಿಕರು ಆಮೇಲೆ ಸಿದ್ದರಾಮಯ್ಯ ಒತ್ತಡಕ್ಕೆ ಮಣಿದು ಪರಿಹಾರ ಪಡೆದುಕೊಂಡ್ರು ಮಾನವೀಯತೆಯ ದೃಷ್ಟಿಯಿಂದ ಹಣ ಕೊಟ್ಟಿದ್ದೇನೆ ಇಂಥ ಘಟನೆ ಮರುಕಳಿಸಬಾರದು ಆರಾಮಾಗಿರಿ ಅಂತ ಧೈರ್ಯ ತುಂಬಿದ್ರು ರವಿಹಳ್ಳೂರು ಬಾಗಲಕೋಟೆ ಪಬ್ಲಿಕ್ ನ್ಯೂಸ್